ಬ್ರೇಕ್ ನಂತರ ಮತ್ತೊಮ್ಮೆ ಸಿದ್ದು ಬಜೆಟ್ 2015 ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಎಸ್ ತೇಜಸ್ವಿನಿ ಮೇಡಮ್, ಈಗ ನೋಡಿ ಕೃಷಿಯಲ್ಲಿ ಬಹುಶಃ ನಾವು ಈ ಎಲ್ಲ ಅಂಶಗಳನ್ನು ಪ್ರಸ್ತಾಪ ಮಾಡಬಹುದು ಅನ್ಸುತ್ತೆ. ಈಗ ತೆಂಗು ಉತ್ಪಾದಕರ ಅಭಿವೃದ್ಧಿಗೆ ಯೋಜನೆ ಅಂತ ಅವರು ಹೇಳಿದ್ದಾರೆ. ತೆಂಗು ಬೆಳೆಯವರು ಕೃಷಿಕರೇ. ಹಾವೇರಿ ತಾಲೂಕಿನಲ್ಲಿ ತೋಟಗಾರಿಕೆ ಕಾಲೇಜು ಮಾಡ್ತೀವಿ ಅಂತ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಕೃಷಿ ತೋಟಗಾರಿಕೆ ಕ್ಯಾಂಪಸ್ ಮಾಡ್ತೀವಿ ಅಂತ. ನನಗೊಂದಿಷ್ಟು ಪ್ರಶ್ನೆಗಳಿದೆ, ನಟರಾಜ್ ಅವರ ಮೂಲಕ ಅವರ ಸರ್ಕಾರದಿಂದ ಉತ್ತರಗಳು ಬೇಕು ನನಗೆ. ಇವತ್ತು ಕೃಷಿ ಕಾಲೇಜುಗಳಲ್ಲಿ ಓದುವಂತಹ ಮಕ್ಕಳನ್ನ ಯಾವ ರೀತಿ ನೋಡ್ತಾರೆ ಅಂದ್ರೆ, ಶ್ರೀಪಾದ್, ಒಬ್ಬ ಇಂಜಿನಿಯರ್ ಮಾಡಿದ್ರೆ, ಒಬ್ಬ ಡಾಕ್ಟರ್ ಮಾಡಿದ್ರೆ ಅಥವಾ ಲಾಯರ್ ಗಿರಿ ಮಾಡಿದ್ರೆ, ಕೃಷಿ ಬಿಎಸ್ಸಿ ಅಗ್ರಿ ಮಾಡಿದವಂತವ್ರಿಗೆ ಜಾಬ್ ಅಪರ್ಚುನಿಟೀಸ್ ಇಲ್ಲ, ದೂರದೃಷ್ಟಿ ಇಲ್ಲ ಅಂತ ನಾನು ಹೇಳೋದ್ರಲ್ಲಿ ಇದೆಲ್ಲ ಸೇರಿದೆ. ಆಮೇಲೆ ಅವರಿಗೆ ಮತ್ತು ಪ್ರಾಯೋಗಿಕವಾಗಿ ಅವ್ರನ್ನ ತೊಡಗಿಸ್ಕೊಳ್ತಕ್ಕಂತ ಅವಕಾಶಗಳಿಲ್ಲ ಕಾಲೇಜುಗಳಿಗೆ. ಅಂದ್ರೆ ನಮ್ಮ ಯೋಜನೆಗಳು ಮತ್ತು ದೃಷ್ಟಿಕೋನ ಸಿಂಕ್ರನೈಸ್ ಆಗದೆ ಇದ್ರೆ, ಸಮ್ಮಿಳಿತ ಆಗದೆ ಇದ್ರೆ ಪ್ರಯೋಜನ ಸಿಗಬೇಕಲ್ಲ ಕೃಷಿಕರಿಗೆ. ಹಾಗೆ ನೋಡಿ, ಪಶುಭಾಗ್ಯ ಯೋಜನೆ ನನಗೆ ಅರ್ಥ ಆಗ್ಲಿಲ್ಲ. ಈಗ ಸಿದ್ದರಾಮಣ್ಣ ಕುರುಬ ಸಮಾಜದಿಂದ ಬಂದಿದ್ದಾರೆ, ಆಮೇಲೆ ಕುರಿಗಾಹಿಗಳ ಬಗ್ಗೆ ಅವರಿಗೆ, ಆ ಪ್ರಾಣಿಯ ಬಗ್ಗೆ ಹೆಚ್ಚು ಮಾಹಿತಿ ಇರಬಹುದು. ಒಂದು ಕುರಿಗೆ ನಷ್ಟ ಆದ್ರೆ 5,000 ಕಟ್ಕೊಡ್ತಾರೆ, ಒಂದು ಹಸು ಅಥವಾ ಎಮ್ಮೆಗೆ 10,000 ಹೇಳಿದ್ದಾರೆ, ಒಂದು ರಾಸುವಿನ ಬೆಲೆ 50,000 ಒಂದು ಲಕ್ಷ ಇದೆ ಇವತ್ತು. ಯಾಕೆ ಈ ತಾರತಮ್ಯ? ಉತ್ತರ ಬೇಕಲ್ವಾ ನಮ್ಗೆ? ಸಿ, ಸಮಾಜವನ್ನ ದೂರದೃಷ್ಟಿ ಇದ್ರೆ, ಬದ್ಧತೆ ಇದ್ರೆ, ಒಂದು ಪ್ರಾಣಿ, ಕುರಿ ಪ್ರಾಣಿ ಬಗ್ಗೆ ನಿಮ್ಗೂ ಗೊತ್ತು ನಮ್ಗೂ ಗೊತ್ತು, ಒಂದು ಹಸು ಮತ್ತು ಒಂದು ಹಸು ಜೀವಿತಾವಧಿಯಲ್ಲಿ ಎಷ್ಟು ಇನ್ಕಮ್ ಕೊಡುತ್ತೆ, ಒಂದು ಎಮ್ಮೆ ಎಷ್ಟು ಇನ್ಕಮ್ ಕೊಡುತ್ತೆ, ಅದನ್ನ ಸಾಕಬೇಕಾದ್ರೆ ಎಷ್ಟು ಖರ್ಚು ವೆಚ್ಚ ಇದೆ. ಯಾಕೆ ತಾರತಮ್ಯ? ಯಾಕೆ ಅದರ ಯೋಗ್ಯತಾನುಸಾರವಾಗಿ ನಷ್ಟ ಪರಿಹಾರ ಮಾಡಿಕೊಡ್ಬೇಕೋ ಬೇಡವೋ? ಸೊ ಯಾಕಿದು? ಇದು ಸ್ವಲ್ಪ ತಪ್ಪು ಆಲೋಚನೆ ಇರಬೇಕು ಅಥವಾ ಮಾಹಿತಿಯ ಕೊರತೆ ಇರಬೇಕು. ಹಾಗೇನೆ ನೀರ ಇಳಿಸೋದಕ್ಕೆ ಸರ್ಕಾರದ ಅನುಮತಿ ಕೊಟ್ಟಿದ್ದಾರೆ. ತೆಂಗು ನುಸಿಗೆ ಇವ್ರ ಕಾಲದಲ್ಲೇ, ಜಯಚಂದ್ರ ಅವರ ಕಾಲದಿಂದ ಬಂದದ್ದು ತೆಂಗು ನುಸಿ. ಕೃಷಿಗೆ ಬರುವಂತಹ ರೋಗಗಳ ಬಗ್ಗೆ ಉನ್ನತ ಮಟ್ಟದ ಒಂದು ಅಧ್ಯಯನ, ಅದಕ್ಕೆ ಎನ್ಕರೇಜ್ ಮಾಡಿ. ಮತ್ತೆ ಅದಕ್ಕೆ ಬೇಕಾದಂತ ಪರಿಕರಗಳು, ಎಷ್ಟೋ ಸಾರಿ ಮದ್ದು ಸಿಕ್ಕದಿಲ್ಲ, ಆ ಮದ್ದು ಕಳಸಂತೆಯಲ್ಲಿ ಕಳಪೆ ಮದ್ದುಗಳು ಸಿಕ್ಕುತ್ತೆ ರೈತರಿಗೆ. ನಿಮ್ಗೆ ಗೊತ್ತಿದೆ, ಕಳಪೆ ಬೀಜ, ಕಳಪೆ ಗೊಬ್ಬರ, ಕಳಪೆ ಕರೆಂಟ್. ಕಳಪೆ ಕರೆಂಟ್ ಅಂದ್ರೆ ನೋ ಕರೆಂಟ್, ಫ್ರೀ ಕರೆಂಟ್ ಮೀನ್ಸ್ ನೋ ಕರೆಂಟ್. 3 ಗಂಟೆ ರಾತ್ರಿನಲ್ಲಿ ನಮ್ಮ ಹಳ್ಳಿಗಳ ಕಡೆ ಹೇಳ್ತಾರೆ, ದೆವ್ವ ಕುಣಿಯ ಹೊತ್ತಿನಲ್ಲಿ ಹೋಗಿ ರೈತ ಹೋಗಿ ಸ್ವಿಚ್ ಹಾಕ್ಲಿ, ನೋಡಿದಿರಲ್ಲ ಸ್ವಿಚ್ ಹಾಕ್ಲಿಕ್ಕೆ ಹೋಗಿ ಎಷ್ಟು ಜನ ಸಾಯ್ತಾರೆ ಅವೇಳೆ ಹೊತ್ತಿನಲ್ಲಿ, ಮತ್ತೆ ಏನೇನೋ ಕರೆಂಟ್ ಹೆಚ್ಚು ಬರಲಿ ಅಂತ ಏನೇನೋ ಮಾಡ್ಲಿಕ್ಕೆ ಹೋಗ್ತಾರೆ. ಇವ್ ಬೇಕಾಗಿಲ್ಲಪ್ಪ. ನಾವು ಅವರಿಗೆ ನಿಜವಾಗಿಯೂ ಹೆಲ್ಪ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಯೋಜನೆಗಳನ್ನು ಮಾಡಿ ನಮ್ಮ ಹತ್ರ ಇಷ್ಟ ಆಗುತ್ತಪ್ಪ. ಯಾರು ಕೇಳೋದಿಲ್ಲ ಫ್ರೀ ಕೊಡಿ ಅಂತ ಹೇಳಿ. ನಾವು ಬೆಳೆದು ಕಟ್ತೀವಿ, ಯೋಗ್ಯವಾದಂತ ದರವನ್ನ ಕಟ್ತೀವಿ. ಅದರರ್ಥ ಕ್ವಾಲಿಟಿ ಕರೆಂಟ್ ಕೊಡಿ ನಮಗೆ, ಒಳ್ಳೆಯ ಕರೆಂಟ್ ಅನ್ನ ಕೊಟ್ರೆ ಕೃಷಿಯಲ್ಲಿ ಉತ್ಪಾದನೆ ನೋಡಿ, 135,000 ಟನ್ ಆಹಾರದ ಉತ್ಪಾದನೆ ಗುರಿ ಇತ್ತು ಮೊದಲು. 5 ಟನ್ ಕಡಿಮೆ ಮಾಡಿದ್ರು, 500,000 ಟನ್ ಕಡಿಮೆ ಮಾಡಿದ್ರು, 130 ಗುರಿಯನ್ನ ಇಳಿಸಿದ್ದಾರೆ. ಯಾಕಂದ್ರೆ 36% ಕೃಷಿಯ ಭಾಗ್ಯ ಅಂತ ಏನ್ ಹೇಳ್ತಾರೆ ರೈತರ ಬೆನ್ನೆಲುಬು, ಉಪಯೋಗಿಸಿರೋದೆ 36%. ಮತ್ತೆ ಕೇಂದ್ರದಿಂದ ಗ್ರಾಮೀಣಾಭಿವೃದ್ಧಿ, ಎಲ್ಲೆಲ್ಲಿ ಆರೋಗ್ಯ 60% 70% ಖರ್ಚು ಮಾಡಿದ್ದಾರೆ, ಕಳಿಸ್ತಾರೆ, ಇವೆಲ್ಲ ಕೇಂದ್ರದಿಂದ ಅನುದಾನ ಬರ್ತಕ್ಕಂಥದ್ದು. ಮೋದಿಯವರು 3 ಸಾರಿ ಮುಖ್ಯಮಂತ್ರಿಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳ ಕಷ್ಟ ಅವ್ರಿಗೆ ಗೊತ್ತಿದೆ. ಹಾಗಾಗಿನೇ ಇವತ್ತು ಮುಖ್ಯಮಂತ್ರಿಗಳ ಸಮ್ಮೇಳನ ಮಾಡುವಂಥದ್ದು, ರಾಜ್ಯಗಳಿಗೆ ಹೆಚ್ಚಿನ ಆರ್ಥಿಕ ಸ್ವಾವಲಂಬನೆ ಸಾಧ್ಯ ಮಾಡಬೇಕು ಅಂತ ಹೇಳಿ. ಇವತ್ತು ಕೇಂದ್ರದ ಅನುದಾನ ಕೇಂದ್ರಕ್ಕೆ ತೊಂದರೆ ಆಗುತ್ತೆ, ಇದರಿಂದ ನಿಜವಾಗಲು ಒಂದು ದೊಡ್ಡ ಸವಾಲು ಉದ್ಭವ ಆಗುತ್ತೆ. ಆದರೂ ಸಹ ಅವರು 10,000 ಕೋಟಿ ರಾಜ್ಯಗಳಿಗೆ ಹೆಚ್ಚಿನ ಅನುದಾನ ಬರತರ ಮಾಡಿದ್ರು. ಹಾಗಾಗಿನೇ ಇವತ್ತು ನಿಮ್ಮ ಪಂಚಾಯಿತಿ ನಡೆಯುತ್ತೆ, ಜಿಲ್ಲಾ ಪಂಚಾಯತ್ ನಡೆಯುತ್ತೆ, ನೇರವಾಗಿ ಕೇಂದ್ರದ ಹಣ ಏನಾಗ್ತಾ ಇದೆ, ಗ್ರಾಮೀಣಾಭಿವೃದ್ಧಿಯ ಮೂಲಕ ತಲುಪ್ತಾ ಇದೆ. ಪ್ರಧಾನಮಂತ್ರಿಗಳ ಹೆಸರಿನಲ್ಲಿ ಒಂದು ರಸ್ತೆ ಮಾಡ್ತೀವಿ, ಶರ್ಮಾಜಿ ಹೇಳ್ತಾ ಇದ್ರು, ರಸ್ತೆ ನೀವು ಕೊಡದೇ ಇದ್ರೆ, ಮೂಲ ಸೌಕರ್ಯ ಕೊಡದೇ ಇದ್ರೆ ಬೇಗ ನೀವೊಂದು 10 ಲಕ್ಷ ರೂಪಾಯಿ ಕೊಟ್ಟು ಕಾರ್ ತಗೊಳ್ತೀರಿ. ನಮ್ಮ ಕಾರು ಮೈಸೂರು ಹೋಗೋಷ್ಟರಲ್ಲಿ 125 ಕಿಲೋಮೀಟರ್ ಕಂಟಿವ್ರೆ, ಎಷ್ಟು ಹಂಪ್ಸ್ ಇದೆ, 140+ ಹಂಪ್ಸ್. ಒಂದ್ಸರಿ ಬಸ್ಸಲ್ಲಿ ಹೋದಿ ಶಿರಾಡಿ ಘಾಟ್ ಒಂದು ಸ್ಥಗಿತ ಮಾಡಿದ್ಮೇಲೆ ಮಂಗಳೂರಿಗೆ ಪ್ರಾಣ ಹೋಗ್ಬಿಡ್ತು ಶ್ರೀಪಾದ್. ನಾವಿವಾಗ ರೈಲ್ ಮೊರೆ ಹೋಗ್ಬಿಟ್ಟಿದೀವಿ. ಯಾಕೆ? ನಂಗ್ ರೈಟ್ ಅಲ್ವಾ? ಶಿರಾಡಿ ಘಾಟ್ ಅನ್ನ ನೀವು ರಸ್ತೆ ವಿಚಾರ ತಗೊಂಡ್ರಿ, 18 ತಿಂಗಳು ಕೇಳ್ತಾರೆ ನಟರಾಜ್. ಇದರಲ್ಲಿ ಕೆಲವು ಕೊರತೆಗಳಿದೆ, ನೀವು ಚರ್ಚೆ ಮಾಡಿ. ಈಗ ಮಹದೇವಪ್ಪನವರು ಮುಖ್ಯಮಂತ್ರಿಗಳ ತುಂಬಾ ಆಪ್ತ ಅನುಯಾಯಿಗಳಲ್ಲಿ ಒಬ್ರು, ನಂಬಿಕಸ್ಥ ಅನುಯಾಯಿಗಳಲ್ಲಿ ಬದ್ಧತೆ ಇದೆ. ಆದ್ರೆ 18 ತಿಂಗಳು ಶಿರಾಡಿ ಘಾಟ್ ತಗೊಂಡ್ರೆ ಮಂಗಳೂರಿನಿಂದ ಬೆಂಗಳೂರಿಗೆ ಮತ್ತು ರಾಜ್ಯಕ್ಕೆ ಅತ್ಯಂತ ಹೆಚ್ಚು ಸಂಪನ್ಮೂಲವನ್ನ ತಂದುಕೊಡುವಂತಹ, ಹೆಚ್ಚು ಸಾಗಾಣೆ ಮಾಡುವಂತಹ ರಸ್ತೆ ಅದು. ಆಲ್ಟರ್ನೇಟಿವ್ ರಸ್ತೆನೇ ಇಲ್ಲ ಇವತ್ತು. ಮಡಿಕೇರಿ ಮೇಲೆ, ಸುಳ್ಯ ಮೇಲೆ, ಪುತ್ತೂರು ಮೇಲೆ ಎಷ್ಟು ಡೀಸೆಲ್ ವ್ಯರ್ಥ ಆಗುತ್ತೆ, ಎಷ್ಟು ಸಮಯ ವ್ಯರ್ಥ ಆಗುತ್ತೆ ಮಂಗಳೂರು ಹಾರ್ಬರ್ನಿಂದ. ಸೊ ಇದನ್ನ ಎಲ್ಲ ಬೇರೆದ ಒಂದಷ್ಟು ಪ್ರಾಜೆಕ್ಟ್ ಕೈಬಿಡಿ ನೀವು.
ಕಾಂಕ್ರೀಟ್ ರಸ್ತೆ, ಶಾಶ್ವತವಾದ ವಿಶಾಲವಾದ ಮುಂದಾಲೋಚನೆ. ಮತ್ತೆ 2 ವರ್ಷ ಬಿಟ್ಬಿಟ್ಟು ಇನ್ನೊಂದು ಯೋಜನೆ ಮಾಡೋದಲ್ಲ, ದುರಸ್ತಿ ಅಂತ ಶಾಶ್ವತ ದುರಸ್ತಿ ಅಂದ್ರೆ ಆ ತಿರುಗಳಿಗೆ ಹಾಕ್ಬಿಟ್ಟು ಒಬ್ಬರೇ ಟೆಂಡರ್ ಹಾಕಿದ್ದಾರೆ. ನಟ್ಟು ಕೇಳಿ, ಒಬ್ಬರೇ ಟೆಂಡರ್ ಹಾಕಿದ್ದಾರೆ. ಯಾಕೆ ಟೆಂಡರ್ ಹಾಕೋದಿಲ್ಲ? ನಿಮ್ಮ ಟೆಂಡರ್ ಬಗ್ಗೆ, ನೀವು ಕೊಡುವಂತ ಹಣದ ಬಗ್ಗೆ ವಿಶ್ವಾಸನೇ ಬರೋದಿಲ್ಲ ಮೋರ್ ಕಾಂಪಿಟೇಷನ್ ಬರೋದಕ್ಕೆ. ಇದು ನೋಡಿ, ಇಂಥದ್ರಿಂದ ಏನಾಗುತ್ತೆ, ಆ ಪಾರ್ಟಿ ಪಾರ್ಟಲ್ ರಸ್ತೆ ಎಲ್ಲರೂ ಉಪಯೋಗಿಸ್ತೀವಿ. ಹೌದಾ? ಕೇಂದ್ರದಿಂದನೂ ನೀವು ಕೇಳಿ, ನಮ್ಮ ಕಡೆಯಿಂದ ಎಲ್ಲ ಸಹಕಾರ ಮಾಡ್ತೀವಿ ನಾವು. ಒಳ್ಳೆಯ ರಸ್ತೆಯನ್ನ ವಿಶಾಲ ಒಂದ್ಸಾರಿ ಹೆಂಗೋ ಮಾಡಿದೀವಿ ಬಂದ್. ಅಲ್ಲಿ ನಾವು ನಿವಾಸಿಗಳಿಗೆ ಮೊನ್ನೆ ನಾನು ಒಂದು ಅಧ್ಯಯನ ಮಾಡಿದೆ, ನಾನು ಆಗ್ರಹ ಮಾಡಿದ್ದೀನಿ 30,000 ರೂಪಾಯಿ ತಿಂಗಳಿಗೆ ಕಟ್ಕೊಡ್ಬೇಕು ಅಂತೇಳಿ. ಅಲ್ಲಿ ಅಂಗಡಿ ಹಾಕೊಂಡಿದ್ದವರಿಗೆ ಕುಕ್ಕೆಗೆ 1,000 ವೆಹಿಕಲ್ ಹೋಗ್ತಾ ಇತ್ತು, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಧರ್ಮಸ್ಥಳಕ್ಕೆ. ಆ ವ್ಯಾಪಾರಿಗಳು ಏನಾಗ್ಬೇಕು ಶ್ರೀಪಾದ್ ಅವರೇ, ಅವರ ಜೀವನ ಅವ್ರಿಗೆ ನೀವು 1-2 ವರ್ಷ ನಿಮಗೆ ಅವರ ಜೀವನ ಒಂದು ಆಧಾರವನ್ನು ನಾವು ಕಿತ್ಕೊಂಡ್ರೆ ಅವ್ರಿಗೆ ಮತ್ತೆ ನೀವು ಉದ್ಯೋಗ ಸೃಷ್ಟಿ ಮಾಡಕ್ಕಾಗತ್ತಾ? ನೋಡಿ, ಇವೆಲ್ಲ ಮಾನವೀಯ ವಿಷಯಗಳನ್ನ ನಾನು ಹೇಳ್ತಾ ಇರೋದು, ಇದು ಪಾಲಿಟಿಕ್ಸ್ ಅಲ್ಲ ಇದರಲ್ಲಿ. ಮತ್ತೆ ನೋಡಿ, ಇನ್ನೊಂದು 56 ಹೋಬಳಿಗಳಲ್ಲಿ ಸಾವಯವ ಯೋಜನೆ ಜಾರಿ ಅಂತ. ವೈರುಧ್ಯತೆಗಳು ಜಾಸ್ತಿ, ಒಂದು ಕಡೆ ಕೆಟ್ಟ ಗುಣಮಟ್ಟದ ರಾಸಾಯನಿಕ ಗೊಬ್ಬರಗಳನ್ನು ಕೊಡ್ತೀರ, ಅದು ಕೂಡ ನೀವು ಏನ್ ಅನ್ಕೊಂಡ್ರು ರೈತರಿಗೆ ನೇರವಾಗಿ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಸಿಗ್ತಾ ಇಲ್ಲ. ಆಮೇಲೆ ಏನು ಇದು, ಇದಕ್ಕೆ 10,000 ಕೋಟಿ ಅಲ್ಪಾವಧಿ ಸಾಲಕ್ಕೆ ಮೀಸಲಾಗಿ, ಕೃಷಿಕರಿಗೆ ಹೆಲ್ಪ್ ಆಗುವಂತದ್ದು ಇಟ್ಟಿದ್ದೀರಿ. 80 ಕೋಟಿ ರೈತರಿದ್ದಾರೆ, 80 ಕೋಟಿ ಗ್ರಾಮೀಣ ಭಾರತದಲ್ಲಿ 10,000 ಕೋಟಿ ಅಲ್ಪಾವಧಿ ಸಾಲಕ್ಕೆ ಯಾರಿಗೂ ಸಿಕ್ಕಲ್ಲ. ಅಲ್ಲಿ 1,000 ಪಾಲಿಟಿಕ್ಸ್. ನಾನು ಹೇಳಿದ್ ಯಾರು ಪ್ರಾಮಾಣಿಕವಾಗಿ ಕೃಷಿ ಸಾಲವನ್ನು ಉಪಯೋಗಿಸ್ಕೊಂಡು ಪ್ರಾಮಾಣಿಕವಾಗಿ ಕಟ್ತಾರೆ, ಅವ್ರು ಎಷ್ಟು ಕೇಳಿದ್ರು ಸಾಲ ಕೊಡಿ, ಇನ್ ಸ್ವಲ್ಪ ಕಡಿಮೆ ಮಾಡಿ, ನೀವು ಅಷ್ಟು ಕಡಿಮೆ ಫ್ರೀ ಕೊಡಿ ಅಂತ ನಾನು ಹೇಳೋದಿಲ್ಲ. 3% ಕೊಡ್ತೇವೆ, 3% ಹಾಕಿ ಏನು, ಯಾವ ರೈತನು ಭಿಕ್ಷುಕರ ತರ ಏನು ನಿಂತ್ಕೊಳ್ಳೋದಿಲ್ಲ. ನೋಡಿ, ಇಲ್ಲೊಂದು ಭಿಕ್ಷುಕರ ಕಾಲೋನಿಯಲ್ಲಿ 164 ಎಕರೆ ಭೂಮಿಯಲ್ಲಿ 10 ಕೋಟಿ ಖರ್ಚು ಮಾಡಿ ಪಾರ್ಕ್ ಮಾಡ್ತಾರಂತೆ. ಪಕ್ಕದಲ್ಲಿರೋ ಗಂಧದ ಮರಗಳು, ಪಕ್ಕದಲ್ಲಿರೋ ಮರಗಳನ್ನ ರಾತ್ರೋರಾತ್ರಿ ಅಧಿಕಾರಿಗಳೇ ಕಡಿತಾ ಇದ್ದಾರೆ. ರಸ್ತೆಯನ್ನ ನಾವು ಪ್ರಕೃತಿಗೆ ಹೊಂದ್ಕೊಂಡು ಬದುಕಬೇಕು, ಅನಿವಾರ್ಯ ಇರೋ ಕಡೆ ಬಿಟ್ರೆ ಪರಿಸರವನ್ನ. ಒಂದು ಶಾಲಾ, ಒಂದು ತಾಲೂಕಿಗೊಂದು ಹಸಿರು ಗ್ರಾಮ ಅಂತ. ಕಂಠೀವ್ರೆ, ಯಾವ ಪ್ರಕೃತಿ ಉದ್ಭವ ಆಗ್ಬಿಡುತ್ತೆ? ಪ್ರಕೃತಿಯ ಬಗೆಗಿನ ಮೋಹವನ್ನ ಪಾಲಿಸಿ ಮ್ಯಾಟರ್ ಮಾಡ್ಕೊಳ್ಳೋಣ, ನಮ್ಮ ಈ ವೈಭವದ ಜೀವನವನ್ನ ಕಡಿಮೆ ಮಾಡೋಣ, ಪೊಲ್ಯೂಷನ್ ಕಡಿಮೆ ಮಾಡೋಣ. ಅದಕ್ಕೆ ಬೇಕಾದ್ರೆ ನಮ್ಮ ಶರ್ಮಾ ಅವರು ಹೇಳಿದಾಗೆ ಪಾದಚಾರಿ ರಸ್ತೆಗಳನ್ನು ಕೊಡಿ, ಸೈಕಲ್ ಸ್ನೇಹಿ ರಸ್ತೆಗಳನ್ನ ಕೊಡಿ. ನಾವು ರೈತರಿಗೆ ಇವಾಗ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳುವಾಗ್ಲೂ ಕೂಡ, ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೆನ್ನಾಗಿದ್ರೆ ಶ್ರೀಪಾದ್, ನೀವು ಮೈಸೂರಿಗೆ ನಿಮ್ ಕಾರಲ್ಲಿ ಹೋದ್ರೆ ಎಷ್ಟು ಖರ್ಚಾಗುತ್ತೆ? ನಟರಾಜ್ ಅವ್ರಿಗೇನು ಇಷ್ಟ ಆಗತ್ತಾ? ನಾವು ಸುಲಭವಾಗಿ ರೈಲಲ್ಲಿ ಇವತ್ತು ಶತಾಬ್ದಿ ಎಷ್ಟು ಬೇಗ ಹೋಗುತ್ತೆ. ರೈಲ್ವೆ ಯೋಜನೆಗಳು, ಆಮೇಲೆ ರಸ್ತೆ ಯೋಜನೆಗಳು, ಇವೆಲ್ಲ ಕೂಡ ಎಲ್ಲರಿಗೂ ಉಪಯೋಗ ಆಗುವಂತಹ ಮೂಲ ಸೌಕರ್ಯ. ಇಲ್ಲ, ಸೈಜ್ಞಾನಿಕವಾಗಿ ಇಲ್ಲ. ಇವಾಗ ನೋಡಿ, ಏತ ನೀರಾವರಿ ಇದೆ ಹೇಳ್ತಾರೆ, ದುಡ್ಡು ಅವ್ರು ಏನು ಅಲೋಕೇಟ್ ಮಾಡಿದ್ದಾರೆ, ನನ್ನ ವಾದವನ್ನ ಪುರಸ್ಕಾರ ಮಾಡ್ತಾ ಇಲ್ಲ. ಅವ್ರು ಏನ್ ಹೇಳ್ತಾ ಇದ್ದಾರೆ, ಕೃಷಿ ಪರವಾದಂತದ್ದು ಇಲ್ಲಿ ತನಕ ಕಳೆದ ಇಷ್ಟು ವರ್ಷದಲ್ಲಿ ಆಗ್ಲೂ ಇಲ್ಲ, ಇವಾಗ್ಲೂ ಕೂಡ ಅವ್ರಿಗೆ ಇಂಪ್ಲಿಮೆಂಟೇಷನ್ ಪ್ರಾಬ್ಲಮ್. ಸಿದ್ದರಾಮಯ್ಯ ಅವ್ರು ಒಬ್ಬರು ಚೆನ್ನಾಗಿದ್ರೆ ಸಾಕಾಗಲ್ಲ, ಅವ್ರ ಜೊತೆಲಿ ಬರ್ತಕ್ಕಂಥ ಇಡೀ ಸಚಿವ ಸಂಪುಟದ ಬಸ್ಸು ಚೆನ್ನಾಗಿರ್ಬೇಕು, ಅವಾಗಲೇ ಆಡಳಿತದಲ್ಲಿ ಏನಾದ್ರು ಸಾಧನೆ ಮಾಡೋದಕ್ಕೆ ಸಾಧ್ಯ. ನಟರಾಜ್ ಅವರೇ, ನಿಜಕ್ಕೂ ಗ್ರಾಮೀಣ ಭಾಗದಲ್ಲಿ ನಾವು ನೋಡಿದಾಗ ರಸ್ತೆ ಅಭಿವೃದ್ಧಿ ಅನ್ನೋದಕ್ಕಿಂತ ರಸ್ತೆಗಳೇ ಇಲ್ಲ ಅಲ್ಲಿ. ಯಾಕೆ ಸರ್ಕಾರದವರು ಇದ್ರ ಬಗ್ಗೆ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ? ಅಲ್ಲಿ ಜನರ ಗೋಳನ್ನ ಎಷ್ಟು ಪರಿಪರಿಯಾಗಿ ಹೇಳ್ಕೊಂಡ್ರು ಕೂಡ ಸರ್ಕಾರದವರು ಅದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ. ಯಾವುದೋ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾರೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಟಾರ್ ಹಾಕಿದಂಗೆ ಮಾಡ್ತಾರೆ. ಮತ್ತೆ ಅದನ್ನ ಎರಡು, ಈಗ ನಾಳೆ ಪ್ರಧಾನಮಂತ್ರಿಯವರು ಬರ್ತಾ ಇದ್ದಾರೆ ಅಂತಂದ್ರೆ ಅದರ ಹಿಂದಿನ ರಾತ್ರಿನೇ ಪೂರ್ತಿ ರೋಡ್ ಕರೆಕ್ಟ್ ಆಗ್ಬಿಟ್ಟಿರುತ್ತೆ. ಇದೆಲ್ಲ ಯಾಕ್ಬೇಕು? ಉದಾಹರಣೆ ಹೇಳ್ತೀನಿ ನಿಮಗೆ, ಮೊನ್ನೆ ಇಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಏರ್ ಶೋಗೆ ಬಂದಾಗ ಇಲ್ಲಿ ನಿಮಾನ್ಸಿಂದ ಅಲ್ಲಿ ಮಲ್ಲಿಗೆ ಹಾಸ್ಪಿಟಲ್ ವರೆಗೂ ಏನು ರೋಡ್ ಹೆಂಗಿತ್ತು ಅಂತಂದ್ರೆ ಬಹಳ ಖರಾಬ್ ಆಗಿತ್ತು. ಒಂದೇ ಒಂದ್ ಗಂಟೆಯಲ್ಲಿ ಎಲ್ಲ ಸರಿ ಮಾಡ್ಬಿಟ್ರು, ನಿವಾನ್ಸಿಗೆ ಬರ್ತಾರೆ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು. ಇದೆಲ್ಲ ಬೇಕಾ ಅಂತ? ಈಗ ಎಲ್ಲಾ ಸರ್ಕಾರದ ಯಾವುದೇ ಸರ್ಕಾರ ನಡೆಸಿದ್ರು ಇದೊಂದು ಒಂದು ಇದ್ದೇ ಇದೆ. ಯಾರಾದ್ರೂ ವಿ ಐ ಪಿಗಳು ಬರ್ತಾರೆ ಅಂತಂದ್ರೆ ಆ ಒಂದು ಇದನ್ನ ಅದನ್ನ ಬಹಳ ಸೆಟ್ರೇಟ್ ಮಾಡ್ತಾರೆ. ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಅವ್ರಿಗೆ ಆದಂತ ಅನುದಾನದ ಮೂಲಕ ಒಳ್ಳೊಳ್ಳೆ ರೋಡ್ಗಳನ್ನ ನಮ್ಮ ಸರ್ಕಾರನು ಮಾಡಿಸಿದೆ, ಎಲ್ಲರೂ ಮಾಡಿಸಿದ್ದಾರೆ. ಅದನ್ನ ಇಲ್ಲ ಅಂತ ಒಪ್ಕೊಳ್ಳಿ, ಯಾವುದೋ ಒಂದೊಂದು ಇರ್ಬೋದು. ಒಂದೊಂದು ಹಳ್ಳಿಗಳಲ್ಲಿ ರಸ್ತೆ ಮಾಡಕ್ಕಾಗದೆ ಬಹಳ ಒಂದೊಂದು ಪಂಚಾಯಿತಿ ಅಭಿವೃದ್ಧಿಗೆ ಏನು ದುಡ್ಡು ಕೊಡ್ತಾರೆ, ತಿರ್ಗಾ ಅವರು ಪಂಚಾಯಿತಿ ಸದಸ್ಯರು ಏನ್ ಮಾಡಿದ್ರು, ಪಂಚಾಯಿತಿ ಅಧ್ಯಕ್ಷರು ಏನ್ ಮಾಡಿದ್ರು ಅಂತ ಸರ್ಕಾರದವರು ರಿಪೋರ್ಟ್ ಕೇಳಲ್ಲ. ಆಮೇಲೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಎಷ್ಟೋ ಗ್ರಾಮಗಳು ಇನ್ನೂ ಕೊಳಚೆ ಮುಕ್ತ ಆಗಿಲ್ಲ. ಬೆಂಗಳೂರೇ ಕೊಳಚೆ ಮುಕ್ತ ಆಗಿಲ್ಲ, ಮಾಡ್ಬೇಕಲ್ವಾ? ಎಲ್ಲ ಜನರ ಹಿತಾಸಕ್ತಿನೂ ಬೇಕು,
ಎಲ್ಲರ ಹಿತ ಅಧಿಕಾರಿಗಳ ಹಿತಾಸಕ್ತಿ ಬೇಕು, ಮತ್ತೆ ಸರ್ಕಾರದ ಹಿತಾಸಕ್ತಿಗಳು ಬೇಕು. ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಕೂಡ ಎಲ್ಲನೂ ಒಂದೊಂದಾಗಿ ಈಗ ಬಂದು ಎರಡು ವರ್ಷದ ಹತ್ತತ್ರ ಆಗ್ತಾ ಇದೆ. ಸೊ ಅವ್ರಿಗೂ ದೂರದೃಷ್ಟಿ ಇದೆ. ನಮ್ಮ ಕನಸಿನ ಕರ್ನಾಟಕ ಹೆಂಗಿರ್ಬೇಕು ಅಂತಕ್ಕಂತ ದೂರದೃಷ್ಟಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗಿದೆ. ಅದು ಒಂದೊಂದಾಗಿ ಇಂಪ್ಲಿಮೆಂಟ್ ಮಾಡ್ಕೊಂತ ಬರ್ತಾ ಇರ್ತಾರೆ. ಸೊ ಈಗಲೂ ಕೂಡ ಅವರು ಈ ಮೇಡಮ್ ಅವರು ಹೇಳಿದ್ರು ಬಡ್ಡಿ ರೈತರಿಗೆ ಏನ್ ಮಾಡಿದ್ದಾರೆ ಅಂತ. ಸೊ ಶೂನ್ಯ ಬಡ್ಡಿ ದರದಲ್ಲಿ ಸುಮಾರು 3 ಲಕ್ಷ ರೈತರಿಗೆ ಇವತ್ತು ಬಡ್ಡಿ ದರದಲ್ಲಿ 3 ಲಕ್ಷ ಜನರಿಗೆ ಮಾನದಂಡ ಬಿಪಿಎಲ್ ಲೆವೆಲ್ ಗಿಂತ ಕಡಿಮೆ ಇರಬೇಕು. 80% ರೈತರಿಗೆ ರೈತಾಪಿ ಜನ ಸಹಜವಾಗಿ ಸಾಮಾನ್ಯ ರೈತಾಪಿ ವರ್ಗ ಎಲ್ಲವೂ ತೊಂದರೆಯಲ್ಲಿದೆ. ನೀವೇ ಹೇಳ್ತೀರಿ ಡ್ರಾಟ್ ಇದೆಲ್ಲವನ್ನು ಇವನ್ ಇಲ್ಲಿ ಯಾವ ತರ ಡಿವೈಡ್ ಮಾಡ್ತಾರೆ ಅಂದ್ರೆ ದೊಡ್ಡ ಹಿಡುವಳಿದಾರು ಚಿಕ್ಕ ಹಿಡುವಳಿದಾರು ಅಂತ ಡಿವೈಡ್ ಮಾಡ್ತಾರೆ. ದೊಡ್ಡ ಹಿಡುವಳಿದಾರು ಕೂಡ ಬಹಳ ಕಷ್ಟದಲ್ಲಿದ್ದಾರೆ ಈಗ, ಯಾಕಂದ್ರೆ ಅವ್ರ ಮಳೆ ಏನ್ ಸಪರೇಟ್ ಆಗಿ ಅವ್ರಿಗೆ ಆಗಲ್ಲ. ಅದಕ್ಕೋಸ್ಕರ ಎಷ್ಟು ನಟರಾಜ್ ಅವರೇ ಏನ್ ಅದೇ ಈಗ ಸಾಕಷ್ಟು ಚರ್ಚೆ ನೀವು ಹೇಳ್ತಾ ಇದ್ರಿ, ಬೆಂಗಳೂರು ಕೂಡ ಕೊಳಚೆ ಮುಕ್ತ ಆಗಿಲ್ಲ ಅಂತ. ಕೊಳಚೆ ಮುಕ್ತ ಮಾಡಕ್ಕೆ ಸರ್ಕಾರದವ್ರು ಏನ್ ಕ್ರಮ ತೆಗೆದುಕೊಂಡಿದ್ದಾರೆ? ರೈತರಿಗೆ ಏನು ಇಷ್ಟು ಈಗ ನೀವು ಹೇಳ್ತಾ ಇದ್ರಿ 3 ಲಕ್ಷ ರೈತರಿಗೆ 0%, 3 ಲಕ್ಷ ರೈತರು ಮಾತ್ರ ಇಲ್ಲ ಕರ್ನಾಟಕದಲ್ಲಿ. ಈಗ ಒಂದೇ ಸರಿ ಎಲ್ಲಾ ರೈತರಿಗೂ ಕೊಡಕ್ ಬರ ಅದ್ರಲ್ಲಿ ಇದು ಕ್ಲಾಸಿಫೈ ಮಾಡ್ತಾರಲ್ಲ, ಯಾರು ಬ್ಯಾಂಕ್ ಸರಿಯಾದ ಟೈಮ್ಗೆ ಕಟ್ತಾರೆ, ಯಾರು ಕೊಡಬೇಕು, ಅದನ್ನ ಮಾನದಂಡ ನೋಡಿ ಅವರು ಸಾಲಗಳನ್ನ ಕ್ಲಿಯರ್ ಮಾಡ್ತಾರೆ. ಯಾವ ತರ ಇದ್ ಮಾಡಿದಾರೆ ಅಂದ್ರೆ PCLD ಬ್ಯಾಂಕ್ಗಳ ಮುಖಾಂತರ ರೈತರಿಗೆ ಸಾಲ ಕೊಡ್ತಕ್ಕಂಥದ್ದು ಕಾರ್ಯಕ್ರಮ ಸಹಕಾರ ಕ್ಷೇತ್ರದ ಮುಖಾಂತರ ಮಾಡ್ತಾರೆ, ಕೋಆಪರೇಟಿವ್ ಅದರಲ್ಲಿ 0% ಇಂಟ್ರೆಸ್ಟ್, 1 ಲಕ್ಷದ ತನಕ ಸಾಲ ತಗೊಂಡವರಿಗೆ 0% ಇಂಟ್ರೆಸ್ಟ್, 1% ಇಂಟ್ರೆಸ್ಟ್ 3 ಲಕ್ಷದ ತನಕ ಸಾಲ ತಗೊಂಡವರಿಗೆ, ಆಮೇಲೆ 3% ಇಂಟ್ರೆಸ್ಟ್ 10 ಲಕ್ಷದ ರೂಪಾಯಿ ಸಾಲ ತಗೊಂಡವರಿಗೆ. ಆ ಹಣನೇ 10,000 ಕೋಟಿ ರೂಪಾಯಿ ಇವತ್ತು ಪೆಂಡಿಂಗ್ ಇದೆ. ಯಾಕೆಂತ ಹೇಳಿದ್ರೆ ಎಲ್ಲ ರೈತನು ಇವತ್ತು ಯಾವ ಎಷ್ಟು ದೊಡ್ಡ ರೈತ ಇರಲಿ ಸಣ್ಣ ರೈತ ಇರಲಿ 90-95% ರೈತ ಇವತ್ತು ಸಾಲದಲ್ಲಿ ಇದ್ದೇ ಇರ್ತಾನೆ. ಅದು ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ರೈತಾಪಿ ವರ್ಗದ ಇದರಿಂದಲೇ ಬಂದಿರೋದ್ರಿಂದ ನಮ್ಗದ್ರ ನಾಲೆಡ್ಜ್ ಇದೆ, ಸಾಲದಲ್ಲೇ ಇರ್ತಾರೆ. ಟೆಕ್ನಿಕಾಲಿಟಿ ಗ್ರೌಂಡ್ ಮೇಲೆ ಈ ಸಾಲಗಳನ್ನು ಯಾವುದೇ ಹೊಸ ಸಾಲಗಳನ್ನು ಕೊಡೋದಿಲ್ಲ. ಯಾವುದೇ ಹಣ ಅಲೋಕೇಶನ್ ಆಗಿದ್ರು ಅದು ಹಾಗೆ ಇರುತ್ತೆ ಹೊರತು, ಇದು ಗೊತ್ತಿದೆ ಸರ್ಕಾರಕ್ಕೂ, ಹೆಸರಿಗೆ ನಾಮಕಾವಸ್ಥೆ ಪೇಪರ್ನಲ್ಲಿ ಬರ್ತದಷ್ಟೇ ಹೊರತು ಅದು ಯಾವುದನ್ನು ಯಾವ ರೈತರಿಗೂ ಸಮೇತ ಪ್ರಯೋಜನ ಆಗೋದಿಲ್ಲ. ಇದು ಗೊತ್ತಿದ್ದೇ ಅವರು ಈ ತರದ ಬಜೆಟ್ಗಳನ್ನ ಇದು ಮಾಡ್ತಾರೆ. ಇದರ ಜೊತೆನಲ್ಲಿ ರೈತಾಪಿ ವರ್ಗಕ್ಕೆ ಬೇರೆ ಬೇರೆ ಅನೇಕ ಸಹಾಯ ಮಾಡಬಹುದಾಗಿತ್ತು, ಅದನ್ನ ಯಾವುದನ್ನು ಹೊಸ ಘೋಷಣೆಗಳಲ್ಲಿ ಮಾಡಿಲ್ಲ. ಕರ್ನಾಟಕದ ರೈತರು ಬೇರೆ ರೈತರುಗಳಿಗಿಂತ ಬಹಳ ಸಂಕಷ್ಟದಲ್ಲಿದ್ದೀವಿ ನಾವು. ಇವತ್ತು ದಾಳಿಂಬೆ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ, ಇವತ್ತು ಮೆಕ್ಕೆಜೋಳದ ಬೆಳೆಗಾರರು ಸಂಕಷ್ಟದಲ್ಲಿದ್ದಾರೆ, ಕಬ್ಬು ಬೆಳೆಗಾರರಂತೂ ಕಬ್ಬು ಬೆಳೆಗಾರ ಸಕ್ಕರೆ ಮಾಲೀಕರ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಹಿಡಿತದಲ್ಲಿ ಇವ್ರ ಸರ್ಕಾರ ಸಿಕ್ಕಿದೆ. ಬೆಂಬಲ ಸರ್ಕಾರ ಕೊಟ್ಟಿರೋ ಡೈರೆಕ್ಷನ್ ಅಲ್ಲ, ಸರ್ಕಾರ ಕೊಟ್ಟಿರೋ ಡೈರೆಕ್ಷನ್ ಅನ್ನು ಮೀರಿ ಅದಕ್ಕೆ ಧಿಕ್ಕಾರ ಹಾಕಿ ನಡೀತಕ್ಕಂಥ ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ, ಅವರಿಗೆ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸರ್ಕಾರಕ್ಕೆ ಶಕ್ತಿ ಇಲ್ಲ. ಇಂಥ ಒಂದು ವೀಕ್ ಅಡ್ಮಿನಿಸ್ಟ್ರೇಷನ್ ಇದ್ದಾಗ ಯಾರೂ ಕೂಡ ಸರ್ಕಾರದ ಕಾನೂನುಗಳನ್ನ ಪಾಲಿಸೋದಕ್ಕೆ ಮಾಡ್ತಾ ಇಲ್ಲ. ಆದ್ರಿಂದ ಸಿದ್ದರಾಮಯ್ಯನವರ ಈ ಬಜೆಟ್ ಅಲ್ಲೂ ಸಮೇತ ಅವರು ಕೊಟ್ಟಿರ್ತಕ್ಕಂಥ ಕಳೆದ ಬಜೆಟ್ ಅಲ್ಲೇ ಕೊಟ್ಟಿದ್ದಾರೆ, ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಮೇಡಮ್. ತಾಲೂಕ ಆಸ್ಪತ್ರೆಗೆ ಡಯಾಲಿಸಿಸ್ ಕೇಂದ್ರ ಕೊಡ್ತೀವಿ ಅಂತೇಳಿ ಕಳೆದ ಬಜೆಟ್ ಅಲ್ಲಿ ಕೊಟ್ಟರು. ಪಾಪ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಬಡವರು ದೂರದ ಆಸ್ಪತ್ರೆಗಳಿಗೆ ಡಯಾಲಿಸಿಸ್ ಮಾಡ್ಸ್ಕೊಳಕ್ ಆಗಲ್ಲ ಅನ್ಕೊಂಡು ತಾಲೂಕಲ್ಲಿ ಡಯಾಲಿಸಿಸ್ ಬರ್ತದೆ ಅಲ್ಲೇ ಹೋಗಿ ಮಾಡಿಸ್ಕೊಬರ್ಬೋದು ಅಂತ ಕಾಯಿಲೆ ಇದ್ದವರೆಲ್ಲ ಯೋಚನೆ ಮಾಡಿದ್ರೆ ಯಾವ ಕಾರ್ಯಕ್ರಮ ಅನುಷ್ಠಾನಕ್ಕೆ ಡಯಾಲಿಸಿಸ್ ಘೋಷಣೆ ಕಾಗದ ಪತ್ರದ ಮೇಲೆ ಘೋಷಣೆ ಆಗ್ತದೆ. 1,000 ಕೋಟಿ ರೂಪಾಯಿ ಹಿಂದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಅಂಶಗಳನ್ನ ಮಾಡ್ತಾ ಇರಲಿಲ್ಲ, ಒಪ್ತಕ್ಕಂಥ ವಿಷಯ. ಆದ್ರೆ ಬಜೆಟ್ ಅಲ್ಲಿ ಯಾವ್ದಾದ್ರು ಕಾರ್ಯಕ್ರಮಗಳು ಬಂದಾಗ ಸಂಪೂರ್ಣವಾಗಿ ಅದು ಅನುಷ್ಠಾನಕ್ಕೆ ಬರ್ತಾ ಇತ್ತು. ಆದ್ರೆ ದುರಾದೃಷ್ಟ ಅಂದ್ರೆ ಈಗ ಬಜೆಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅನುಷ್ಠಾನಕ್ಕೆ ಬರ್ತಾ ಇಲ್ಲ. ಇದು ಗೊತ್ತಿದೆ ಸಿದ್ದರಾಮಯ್ಯ. ಎಷ್ಟು ಡಯಾಲಿಸಿಸ್ ಇಕ್ವಿಪ್ಮೆಂಟ್ಸ್ ಸರಿ ಇಲ್ಲ ಈಗ ರಾಜ್ಯದಲ್ಲಿ? ಬೇರೆ ಬಿಟ್ಟು H1N1 ಮಹಾಮಾರಿ ರೋಗ ಇವತ್ತು ಇಡೀ ರಾಜ್ಯದಲ್ಲಿ ವ್ಯಾಪಕವಾಗಿ ಎಲ್ಲ ಜನರಿಗೆ ಎಷ್ಟು ತೊಂದರೆ ಕೊಟ್ಟಿದ್ರು ಸಮೇತ ಬಲಿ ತಗೊಂಡಿದೆ. ಯಾವುದೇ ರೀತಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಸಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ನಡೀಲಿಲ್ಲ. ಇಷ್ಟು ದೊಡ್ಡ ಕಾಯಿಲೆ ಇಡೀ ರಾಜ್ಯ ತುಂಬಾ ವ್ಯಾಪ್ತಿ ಇದ್ರ ಸಮೇತ ಇವತ್ತು ಪ್ರೈವೇಟ್ ನಲ್ಲಿ ಹೋದ್ರೆ ಯುಟಿ ಅಂದ್ರೆ ಅಲ್ಪಸಂಖ್ಯಾತರ ಬಗೆಗಿನ ಒಂದು ಇದನ್ನ ಮನ್ನಣೆ ಕೊಡೋದು ಅಂತ ಏನನ್ನ ಕರಿತೀವಿ ಅಂದ್ರೆ, ಯಾವುದೇ ಸಚಿವರು ಅವ್ರ ಇಲಾಖೆಯಲ್ಲಿ ಫೇಲ್ಯೂರ್ ಆದ್ರೆ ಅವ್ರಿಗೆ ಬದಲಾವಣೆ ಮಾಡಬೇಕು. ನಮಗ್ ಬೇಕಾಗಿರೋದು ಸರ್ವಿಸ್. ನಮಗೆ ಖಾದರ್ ಆದ್ರೆ ಏನು, ರಾಮಸ್ವಾಮಿ ಆದ್ರೆ ನನಗೇನು ಹಾಗಲ್ಲ. ನಾನು ಹೇಳಿದ್ ನನಗೇನು ಇವಾಗ ಇನ್ಯಾರು ಆದ್ರೆ ಕಾಂಗ್ರೆಸ್ನವರೇ ಆಗ್ತಾರೆ, ನಮಗೇನಾದ್ರೂ ಅದರಿಂದ ಅಲ್ಲ.
H1N1 ಇಂತಹ ಒಂದು ಆಧುನಿಕ ಯುಗದಲ್ಲಿ H1N1 ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಲಸಿಕೆ ಸಿಗ್ತಿಲ್ಲ, ರೂಪಾಯಿ ಪ್ರೈವೇಟ್ ಅಲ್ಲಿ ಕೊಟ್ಟು ಹಾಕಿಸ್ಕೋಬೇಕಾಗ್ತದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾವುದೇ ರೀತಿಯಲ್ಲಿ ಹೆಲ್ತ್ ಹೆಲ್ತ್ ಅನ್ನೋದು ನನ್ನ ಮೂಲಭೂತ ಹಕ್ಕಾಗಬೇಕು. ಹೆಲ್ದಿ ನೇಷನ್, ಹೆಲ್ತ್ ಮತ್ತೆ ಹೆಲ್ತಿ ರಾಜ್ಯ, ಶಿಕ್ಷಣ, ಮೂಲಭೂತ ಕುಡಿಯುವ ನೀರು, ರಸ್ತೆ ನನ್ನ ಹಕ್ಕು. ಈಗ ನಾನು ಹೋಗಬೇಕಾದ ಜಾಗಕ್ಕೆ ಸರಿಯಾಗಿ ಹೋಗೋದಕ್ಕೆ ರಸ್ತೆ ನನ್ನ ಹಕ್ಕಾಗಬೇಕು. ನನ್ನ ದೇಶಕ್ಕೆ ಇಲ್ಲ. ಸನ್ಮಾನ್ಯ ಯುಟಿ ಖಾದರ್ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಮಾಡ್ತಿಲ್ಲ ಅನ್ನೋದು ಬಹಳ ದೊಡ್ಡ ಇದಾಗುತ್ತೆ. ಸೊ ಅದನ್ನ ಅವರು ಇನ್ನೂ ಎಫೆಕ್ಟಿವ್ ಆಗಿ ಜಾರಿಗೊಳಿಸಬೇಕು. ಈ H1N1 ಅಂತ ಈಗ ವ್ಯಾಪಕವಾಗಿ ಹರಡ್ತಾ ಇದೆ ಅಂತ, ಈಗ ಬರ್ತಾ ಇದೆ, ಒಂದು ಎರಡು ಎಲ್ಲಲ್ಲಿ ಕಾಣಿಸ್ಕೊತಾ ಇದೆ. ಅದಕ್ಕೆ ಸೂಕ್ತವಾದಂತ ಕ್ರಮಗಳನ್ನ ಸನ್ಮಾನ್ಯ ಯುಟಿ ಖಾದರ್ ಅವರು ಮುಂದೊಂದು ದಿನಗಳಲ್ಲಿ ತಗೋತಾರೆ. April 1 ಮತ್ತೆ ಬಜೆಟ್ ವರ್ಷ ಸ್ಟಾರ್ಟ್ ಆಗುತ್ತೆ. ಆ ನಂತರದಲ್ಲಿ ಯಾವುದೇ ಕ್ಷೇತ್ರದಲ್ಲೂ ಕೂಡ ನಟರಾಜ್ಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸಾರಿ ಒಂದು ದೇಶಕ್ಕೆ ಒಂದು ರಾಜ್ಯಕ್ಕೆ ಇಂಥ ಮಹಾಮಾರಿ ರೋಗ ಇರತಕ್ಕಂತ ರಾಜ್ಯ ಅನಿಸಿದ್ರೆ, ಸ್ವೈನ್ ಫ್ಲೂ, ಹಕ್ಕಿ ಜ್ವರ, ಕೋಳಿ ಜ್ವರ, ಅದರ ಎಫೆಕ್ಟು ಆರ್ಥಿಕವಾಗಿ ಎಷ್ಟೇ ಎಫೆಕ್ಟ್ ಆಗುತ್ತಂದ್ರೆ ಪ್ರವಾಸೋದ್ಯಮದ ಮೇಲೆ ಎಫೆಕ್ಟ್ ಆಗುತ್ತೆ. ಆಮೇಲೆ ಊಟ ಉಪಚಾರ ಪದಾರ್ಥಗಳ ಖರೀದಿ ಕೊಡಬೇಕಾಗಿತ್ತು ಅಂತ ಹೇಳಿ. ಹೌದು, ಅಲ್ಲ ಇದು ರಾಜ್ಯಕ್ಕೆ, ಈ ರಾಜ್ಯದಲ್ಲೇ ರೋಗ ಇದೆ, ಹೋಗ್ಬೇಡಿ ಪ್ರವಾಸೋದ್ಯಮಿಗಳನ್ನ. ಇದು ರಾಜ್ಯದ ಇಶ್ಯೂಸ್ ಅಲ್ಲ, ಇದು ವಿಶ್ವದ ಇಶ್ಯೂಸ್. H1N1 ಈಗ ಎಲ್ಲ ಕಡೆ ಇದೆ, ನಿಜ. ನಮ್ದು ಇಲ್ದಿರ ನೋಡ್ಕೋಬೇಕಲ್ಲ ನಾವು. ವಿಮಾನ ನಿಲ್ದಾಣದಿಂದ ಬರತಕ್ಕಂಥವ್ರನ್ನ ಚೆಕಪ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಬೇಕಾದಂತ ವ್ಯಾಕ್ಸಿನೇಷನ್ ಸಂಬಂಧಪಟ್ಟ ಸಾಧನೆ ಮಾಡಬೇಕಾಗಿಲ್ಲ. ವ್ಯಾಕ್ಸಿನೇಷನ್ ಅನ್ನ ಕಡಿಮೆ ಖರ್ಚಿನಲ್ಲಿ ಜನರಿಗೆ ಕೊಡ್ತಾರೆ. ರೋಗ ಹರಡುವಿಕೆ ತಡಿಬೇಕು ಅಂದ್ರೆ ನಟರಾಜ್ ಅವರು ಒಪ್ಪಿಕೊಂಡ ಹಾಗೆ ಬೆಂಗಳೂರು ಕೊಳಚೆ ಮುಕ್ತ ಆಗಿಲ್ಲ. ಕೊಳಚೆ ಪ್ರದೇಶಗಳಲ್ಲೆಲ್ಲ ಸೊಳ್ಳೆ ಉದ್ಭವ ಆಗುತ್ತೆ. ಇದು ಕೋಳಿಯಿಂದ ಮೊಟ್ಟೆಯೋ ಮೊಟ್ಟೆಯಿಂದ ಕೋಳಿಯೋ, ಇಲ್ಲಿ ಇದು ಸ್ವಚ್ಛತೆ ಇಲ್ಲ ಅಂತ ಹೇಳಿದ್ರೆ ಅದು ತವರು, ರೋಗಗಳಿಗೆ ತವರಾಗುತ್ತೆ. ಇದು ಒಂದಕ್ಕೊಂದು ರಿಲೇಟೆಡ್ ಇಶ್ಯೂಸ್. ಆದ್ರಿಂದ ಅಂತಿಮವಾಗಿ ಅದರ ಹೊಡೆತ ಎಲ್ಲಿ ಒಂದು ಇಮೇಜ್ ಕೊಡ್ತಾ ಬೀಳುತ್ತೆ, ರಾಜ್ಯದ ರಾಷ್ಟ್ರದ ಇಮೇಜ್ ಕೊಡ್ತಾ ಬೀಳುತ್ತೆ, ಮತ್ತೊಂದು ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಮಕ್ಕಳಿರ್ಬೋದು ಇನ್ನೊಂದಿರ್ಬೋದು, ಒಂದು ರಾಜ್ಯಕ್ಕೆ ಸವಾಲಾಗುತ್ತೆ. ಅದು ಬಹಳ ನೋವಿನ ವಿಚಾರ. ಇವಾಗ ಇನ್ನೊಂದು ಎರಡು ಅಂಶಗಳನ್ನ ಗಮನ ಸೆಳಿಬೇಕು. ತಾರತಮ್ಯ ಅಂತ, ಏನ್ ತಾರತಮ್ಯ? ಲ್ಯಾಪ್ಟಾಪ್ ಕೊಡ್ತಾರಂತೆ, ಲ್ಯಾಪ್ಟಾಪ್ ಪತ್ರಿಕೋದ್ಯಮದ ಮಕ್ಕಳಿಗೆ, ಇಂಜಿನಿಯರಿಂಗ್, ಮೆಡಿಕಲ್, PhD ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡ್ತಾರೆ. ಲ್ಯಾಪ್ಟಾಪ್ ಬೇರೆಯವ್ರಿಗೆ ಯಾಕೆ ಕೊಡಲ್ಲ? ನಾನು ಬೇರೆ ಏನೋ ಮಾಹಿತಿ ತಂತ್ರಜ್ಞಾನ ಪ್ರತಿಯೊಬ್ಬ ವಿದ್ಯಾರ್ಥಿನಿಯ ಹಕ್ಕಾಗಬೇಕು, ಅದರಲ್ಲಿ ಯಾಕೆ ತಾರತಮ್ಯ ಮಾಡ್ತಿದ್ದೀರಿ ನೀವು? ಹಾಗೆ ನೋಡಿ, ಹಾಗೆ ನೋಡ್ತಾ ಬನ್ನಿ. ಆಭರಣ ಪಾರ್ಕ್, ದೇವನಹಳ್ಳಿಯಲ್ಲಿ ಆಭರಣ ಪಾರ್ಕ್, ಬಹುಶಃ ನಮ್ಮ ನಂಜುಂಡಿಯವರು ಇವತ್ತು ಇದು ಕಾಂಗ್ರೆಸ್ನಲ್ಲಿ ಇದ್ದಾರೆ, ಆಭರಣ ಇದರಲ್ಲಿ, ವಿಶ್ವಕರ್ಮ ಇದರಲ್ಲಿ, ಅವ್ರದ್ದು ಒಂದು ಬ್ರೈನ್ ಚೈಲ್ಡ್ ಇರಬಹುದು. ತಿನ್ನಕನ್ನ ಇಲ್ಲ, ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿಗೆ ಮಲ್ಗೆ ಹೋ ಅಂತ ತುಂಬಾ ಒಳ್ಳೆ ನಾಣ್ಣುಡಿ ಇದೆ. ಇವತ್ತು ಜವಳಿ ಪಾರ್ಕ್ ಆಗಲಿಲ್ಲ, ಫುಡ್ ಪಾರ್ಕ್ ಆಗಲಿಲ್ಲ, ಯಾವ ಪಾರ್ಕ್ಗಳಾಗ್ಲಿ, ಜನಸಾಮಾನ್ಯರಿಗೆ ಬೇಕಾದ ಪಾರ್ಕ್ಗಳಾಗ್ಲಿಲ್ಲ. ಚಿನ್ನದ ಆಭರಣ ಜ್ಯುವೆಲ್ರಿ ಪಾರ್ಕ್ ಅನ್ನ ದೇವನಹಳ್ಳಿಯಲ್ಲಿ ಮಾಡ್ತಾರಂತೆ. ಇನ್ನೊಂದಷ್ಟು ಎಕರೆ ಭೂಮಿ ಬೇಕು, ರೈತರ ಭೂಮಿ. ಹಾಗೆ ಬನ್ನಿ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡದ ನಿರುದ್ಯೋಗಿಗಳಿಗೆ ಅನುದಾನ. ಬೇರೆ ನಿರುದ್ಯೋಗಿಗಳಿಗೆ ಯಾಕೆ ಅನುದಾನ ಕೊಡೋದಿಲ್ಲ ನೀವು? ದಯವಿಟ್ಟು ಅವ್ರನ್ನು ಸೇರಿಸ್ಕೊಳ್ಳಿ, ಒಂದು ಕಣ್ಣಿನಿಂದ ನೋಡಿ, ಒಂದೇ ತರ ಲೆನ್ಸ್ ಹಾಕೊಂಡು ನೋಡಿ ಅಂತೇಳಿ. ಇನ್ನು ಆರ್ಥಿಕ ಮಾನದಂಡ ಉಪಯೋಗಿಸ್ತೀನಿ ಖಂಡಿತವಾಗಿ. ವೀಕ್ಷಕರೇ, ಈಗ ಸಂಪೂರ್ಣವಾಗಿ ನೀವು ಬಜೆಟ್ ನ ಪರಾಮರ್ಶೆಯನ್ನ ಇಲ್ಲಿ ಗಮನಿಸ್ತಾ ಇದ್ದೀರಿ. ಆಭರಣ ಪಾರ್ಕ್ ಬಗ್ಗೆ ಸ್ವಲ್ಪ ದ್ವಂದ್ವ ನೀತಿ ಇಲ್ಲಿ ಇದೆ. ಆಭರಣ ಪಾರ್ಕ್ ಮಾಡೋದಕ್ಕಿಂತ ಬಡವರಿಗೆ ಊಟದ ಪಾರ್ಕ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಖಂಡಿತವಾಗಿಯೂ ನಟರಾಜ್ ಅವರಿಂದ ಮತ್ತಷ್ಟು ಉತ್ತರಗಳನ್ನ, ತೇಜಸ್ವಿನಿ ಅವರ ಕಡೆಯಿಂದ ಮತ್ತಷ್ಟು ಉತ್ತರಗಳನ್ನ ಪಡಿತೀನಿ ಚಿಕ್ಕದೊಂದು ಬ್ರೇಕ್ ನಂತರ.